नमस्ते सिंचना किचन के स्वागत इवत्तु मीडियम रवे इंदा चिप्स माडुवुदन्नु नोडोण नोडि तुम्बाने क्रिस्पी आगि टेस्टी आगि तुम्बा चेन्नागि नावु चिप्स अन्नु माड्कोबहुदु नोडि इदन्नु माडुवुदक्के नानु इल्लि 1 बट्लदष्टु मीडियम रवेयन्नु तगोंडिद्देने ನೋಡಿ ಒಂದು ಸ್ವಲ್ಪ ದಪ್ಪ ಇರುತ್ತದಲ್ಲ ಅದನ್ನು ತಗೊಂಡಿರುವುದು ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅಜ್ವೈನು ಉಪ್ಪು ಸ್ವಲ್ಪ ಕರಿಬೇವು ಮತ್ತು ಒಂದು ಚಿಟಿಕೆ ಸೋಡಾ ಅಡುಗೆಗೆ ಹಾಕುವ ಸೋಡಾ ಈಗ ನಾನು ಫಸ್ಟು ರವೆಯನ್ನು ಇಲ್ಲಿ ಸಣ್ಣಗೆ ನಾನು ಮಿಕ್ಸಿ ಮಾಡ್ಕೋತೀನಿ ನೋಡಿ ಒಂದು ಬಟ್ಲದಷ್ಟು ರವೆಯನ್ನು ನಾನು ಇಲ್ಲಿ ಸಣ್ಣಗೆ ಇದನ್ನು ಮಿಕ್ಸಿ ಮಾಡಬೇಕು ನೋಡಿ ಇವಾಗ ಇದನ್ನು ನಾನು ಸಣ್ಣಗೆ ಈ ಥರ ಮಿಕ್ಸಿ ಮಾಡಿದ್ದೇನೆ ಈಗ ಇದನ್ನು ನಾನು ಇಲ್ಲಿ ಒಂದು ಬಾಣಲೆಗೆ ಹಾಕ್ತೇನೆ ಈಗ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಒಂದು ಸ್ವಲ್ಪ ಅಜ್ವೈನು ಒಂದು ಚಿಟಿಕೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಒಂದು ಸ್ವಲ್ಪ ಕರಿಬೇವು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕಲಸ್ಕೋಬೇಕು ನೋಡಿ ತುಂಬಾ ಮೃದುವಾಗಿ ಮೆತ್ತಗೆ ಕಲಸಬೇಕು ನೀರು ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇಲ್ಲಿ ರವೆ ಎಲ್ಲ ಎಲ್ಲವೂ ಬೇಗ ಬೇಗನೆ ಅದು ಹೀರಿಬಿಡುತ್ತೆ ನೋಡಿ ಈ ಥರ ಮೆತ್ತಗೆನೇ ನಾವು ನಾದ್ಕೋಬೇಕಾಗತ್ತೆ ನೋಡಿ ಇವಾಗ ನಾದಿ ನಾನು ಒಂದು 10 ನಿಮಿಷ ಇಟ್ಟು ಈಗ ಇದನ್ನು ಕೈಯಿಂದ ಸ್ವಲ್ಪ ಚೆನ್ನಾಗಿ ಮಿದ್ತಾ ಇದ್ದೇನೆ ನೋಡಿ ಮಿದ್ಬಿಟ್ಟು ನಾವು ಈ ಥರ ರೌಂಡಾಗಿ ಉಳ್ಳೆಯನ್ನಾಗಿ ಮಾಡ್ಕೋಬೇಕು ನಾವು ಇದನ್ನು ಈಗ ಚಪಾತಿ ಹಾಗೆ ರಟ್ಟಿಸ್ಕೋಬೇಕು ತುಂಬಾ ತೆಳುವಾಗಿಯೂ ಅಲ್ಲ ತುಂಬ ದಪ್ಪನೂ ಅಲ್ಲ ಮೀಡಿಯಮ್ ಆಗಿ ನಾವು ಈಗ ಇದನ್ನು ಲಟ್ಟಿಸ್ಬೇಕು ನೋಡಿ ಒಂದು ಸ್ವಲ್ಪ ನಿಧಾನಕ್ಕೆ ನಾವು ಈ ಥರ ರೌಂಡಾಗೆ ಲಟ್ಟಿಸ್ಕೋಬೇಕು ನೋಡಿ ಇವಾಗ ಇಷ್ಟು ಲಟ್ಟಿಸಿದಾದ ನಂತರ ನಾವು ಈ ಥರ ಸೈಡ್ಗಡೆ ಇರೋದೆಲ್ಲವೂ ಈ ಥರ ಕಟ್ ಮಾಡಿಬಿಡಬೇಕು ನೋಡಿ ಈಗ ಇಷ್ಟನ್ನು ತೆಗೆದು ನಮಗೆ ಯಾವ ಆಕಾರಕ್ಕೆ ಬೇಕು ಆ ಆಕಾರಕ್ಕೆ ನಾವು ಇದನ್ನು ಕಟ್ ಮಾಡ್ಕೋಬೋದು ನಾನು ಇದನ್ನು ಈ ಥರ ಕಟ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ನಾವು ಒಂದೊಂದಾಗಿ ತಕ್ಕೋಬಹುದು ನೋಡಿ ಇಷ್ಟನ್ನು ನಾವು ಇದೇ ಥರ ಮಾಡಿ ಇಟ್ಕೋಬಹುದು ಫಸ್ಟು ನಾನು ಆ ಕಡೆಗೆ ಎಣ್ಣೆ ಕೂಡ ಹಾಗೆ ಬಿಸಿಗೆ ಇಟ್ಟಿದ್ದೇನೆ ನೋಡಿ ಇಷ್ಟನ್ನು ಇದೇ ಥರ ಮಾಡಿ ನಾವು ಫಸ್ಟು ಇಟ್ಕೋಬೇಕು ನೋಡಿ ಈಗ ಇದನ್ನು ನಾನು ಕರೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಈ ನಿಧಾನಕ್ಕೆ ಒಂದೊಂದಾಗಿ ನಾವು ಇದನ್ನು ಎಣ್ಣೆಯಲ್ಲಿ ಬಿಡೋಣ ನೋಡಿ ಆದಷ್ಟು ಸಣ್ಣ ಉರಿಯೆಲ್ಲ ಇಟ್ಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ನಿಧಾನಕ್ಕೆ ತಿರುಗಿ ಅದನ್ನು ನೋಡಿ ತುಂಬಾ ಕೆಂಪಗೆ ಆಗಬೇಕು ಅಷ್ಟು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ತೆಗೆದ್ಬಿಡಿ ನೋಡಿ ಇವಾಗ ಬಿಸಿ ಬಿಸಿಯಾದ ಚಿಪ್ಸ್ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು